ಹಾಯ್ ಎಲ್ರಿಗೂ, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸೋಮವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪೂಜೆ ಎಲ್ಲ ಆಯಿತು, ಮಧ್ಯಾಹ್ನ ಹತ್ತತ್ರ ಆಯಿತು, ತಿಂಡಿ ಎಲ್ಲ ಆಗಿ ಪೂಜೆ ಎಲ್ಲ ಆಗಿ ನಮ್ಮ ಕೃಷ್ಣಂಗೆ ಹೇರ್ ಕಟ್ ಮಾಡಿಸಿದ್ದೀನಿ, ಹೊಸ ಹೇರ್ ಕಟ್ಟು. ಹೇಗಿದೆ ನೋಡಿ, ಅವನಿಗೆ ಲೈನ್ ಎಲ್ಲ ಹಾಕ್ಸ್ಬೇಕಿತ್ತಂತೆ. ಸ್ಕೂಲ್ಗೆ ಹೋದರೆ ಮತ್ತೆ ಲೈನ್ ಎಲ್ಲ ಹಾಕ್ಸೋಕ್ಕಾಗಲ್ಲ, ಅದಕ್ಕೆ ಇವಾಗ ಒಂದ್ಸರಿ ಹಾಲಿಡೇಸ್ ಎಲ್ಲ ಇರಲಿ ಅಂತ ಹಾಕ್ಸ್ಕೊಂಬಂದ್ಬಿಟ್ಟಿದ್ದೀನಿ. ಇವಾಗ ನಮ್ಮ ಚಿನ್ನ ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡು ಹೋಗ್ಬೇಕು. ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿ, ಚೆನ್ನಾಗಿ ಓಡಾಟ ಜಾಸ್ತಿ ಆಗಿಬಿಟ್ಟಿತ್ತು. ಇವತ್ತಿನ ಟೈಟಲ್ ನೋಡೇ ನಿಮಗೆಲ್ಲ ಗೊತ್ತಾಗಿರುತ್ತೆ, ವೀಕೆಂಡ್ ಬಂತಂದ್ರೆ ಸಖತ್ತು ಬಿಸಿ ಆಗಿಬಿಟ್ಟಿದ್ವಿ ನಾವಂತೂ. ವೀಕ್ ಡೇನಲ್ಲೂ ಇನ್ನೇ ನಾನು ಬಿಸಿನೇ ಇರ್ತೀನಿ. ಸ್ವಿಮ್ಮಿಂಗ್ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಮತ್ತು ಮನೆ ಕೆಲಸ ಅದು ಇದು ಅಂತ ಬಿಸಿನೇ ಇರ್ತೀನಿ. ಮತ್ತು ವೀಕೆಂಡಲ್ಲೂ ಅಷ್ಟೇ. ನೋಡಿ, ನನ್ನ ಚಿನ್ನು ರೆಡಿ ಆಗಿಬಿಟ್ಟಿದ್ದಾಳೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು ಇವಾಗ. ನಿನ್ನೆ ಒಂದಷ್ಟು ಮೊನ್ನೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಮ್ಯೂಟ್ ಅದನ್ನು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಲೇಟಾಗಿ ಆಮೇಲೆ ಎಲ್ಲ ಆದಮೇಲೆ ಶೇರ್ ಮಾಡೋಣ, ಇವಾಗಲೇ ಹೇಳೋದು ಬೇಡ ಈ ರೀತಿಯೆಲ್ಲ ಅಂದ್ಕೊಂಡಿದ್ದೆ. ಆದರೆ ಏನು ಗೊತ್ತಾ, ಇವಾಗ ಪ್ರೆಸೆಂಟ್ಲಿ ಅವೈಲೇಬಲ್ ಇರೋ ಪ್ರಾಪರ್ಟೀಸ್ನ ನಿಮಗೆ ತೋರಿಸಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರಾದರೂ ಬೈ ಮಾಡೋರಿದ್ರೆ, ಏನಾದರೂ ಆಪ್ಷನ್ಸ್ ನೋಡೋರಿದ್ರೆ ಹೆಲ್ಪ್ ಆಗುತ್ತೆ. ನಾವು ತೊಗೊಳ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಬಟ್ ನಾವು ನೋಡಿದ್ದೀವಲ್ಲ, ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಆ ಒಂದಷ್ಟು ಪ್ರಾಪರ್ಟೀಸ್ದು ವೀಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಂ, ಅದು ಕಂಪ್ಲೇಂಟ್ ರೈಸ್ ಮಾಡೋಣ. ಇರು, ಇಂಟರ್ನೆಟ್ ವೈಫೈ ವರ್ಕ್ ಆಗ್ತಾ ಇಲ್ಲ, ಅವನಿಗೆ ಯೂಟ್ಯೂಬಲ್ಲಿ ಏನೋ ನೋಡ್ಬೇಕಂತ. ಆಯಿತು, ಹೇಳ್ತೀನಿ ಹೇಳ್ತೀನಿ, ನಿಮ್ಗೆ ಫೋನ್ ಮಾಡ್ತೀನಿ. ಆಯಿತು ಆಯಿತು, ಓಕೆ, ಕಂಟಿನ್ಯೂ ಮಾಡೋಣ. ಏನದು ಎರಡೆರಡು ಸ್ಟಿಕ್ಕರ್ ಇಟ್ಕೊಂಡಿದ್ಯಾ, ಏನಕ್ಕೆ ಸುಮ್ಮನೆ ಸುಮ್ಮನೆನಾ? ಸರಿ, ಓಕೆ, ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡು ಹೋಗ್ತೀನಿ ಇವಾಗ. ಹೇಳ್ತೀನಿ, ಇರು, ಇವಾಗ ಫೋನ್ ಮಾಡಿ ಹೇಳ್ತೀನಿ. ಹ್ಞೂ, ಆಯಿತು ಹೇಳ್ತೀನಿ. ನಮ್ಮ ಚಿನ್ನು ನಾ ಇವತ್ತು ಡ್ಯಾನ್ಸ್ ಕ್ಲಾಸ್ಗೆ ಡ್ರಾಪ್ ಮಾಡಿ ಬಂದೆ ನಾನು ಮನೆಗೆ. ಸ್ವಲ್ಪ ಊಟ ಗಿಟ ಮುಗಿಸ್ಕೊಂಡು ಹೋಗೋಣ, ಇವತ್ತು ಲೇಟ್ ಇತ್ತು ಕ್ಲಾಸ್ ಬಿಡೋದು, ಹಾಗಾಗಿ ಮನೆಗೆ ಬಂದೆ. ಬಂದಮೇಲೆ ಒಂದು ಶರ್ಟ್ ಹಾಗೆ ಇತ್ತು, ಐರನ್ ಮಾಡಿರಲಿಲ್ಲ ನಾನಿದ್ದು, ಹಾಗಾಗಿ ಐರನ್ ಮಾಡ್ತಾ ಇದ್ದೆ. ನಮ್ಮ ಚಿನ್ನೂನೇ ಐರನ್ ಮಾಡಿ ಕೊಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಐರನ್. ನನ್ನ ಡ್ರೆಸ್ಸು ಅವಳೆ ಮಾಡಿಕೊಡ್ತಾಳೆ. ಒಂದೊಂದು ಸರಿ ನಂಗೆ ಬೇಕು ಅಂದರೆ, ನಾನು ಜಾಸ್ತಿ ಐರನ್ ಮಾಡ್ಕೊಳ್ಳೋಕೆ ಹೋಗಲ್ಲ, ಎಲ್ಲರೂ ಹೊರಗಡೆ ಹೋಗೋದಿದ್ರೆ ಮಾತ್ರ ಐರನ್ ಮಾಡ್ಕೊಳ್ತೀನಿ. ಅನಿಲ್ಗೆ ಅವಳೆ ಮಾಡಿಕೊಡ್ತಾಳೆ, ಚೆನ್ನಾಗಿ ಮಾಡಿಕೊಡ್ತಾಳೆ. ಈಗ ನನಗೆ ಅದೇ ಐರನ್ ಮಾಡ್ತಿರುವಾಗ ನೆನಪಾಗ್ತಾ ಇತ್ತು, ನಾನು ಅನಿಲ್ ಇಬ್ಬರು ಆಫೀಸ್ಗೆ ಹೋಗ್ಬೇಕಿದ್ರೆ ನಾವು ಹೊರಗಡೆ ಐರನ್ ಮಾಡಿಸ್ಕೊಂಡು ತೊಗೊಂಡು ಬರ್ತಾಯಿದ್ವಿ. ಆದರೆ ಇವಾಗ ಮನೆಯಲ್ಲೇ ಐರನ್ ಮಾಡ್ತಾ ಇದ್ದೆ, ಅದೇ ನೆನಪು ಮಾಡ್ಕೊಳ್ತಾ ಇದ್ದೆ. ನಾನು ಆಫೀಸ್ಗೆ ಹೋಗ್ಬೇಕಿದ್ರೆ ಎಲ್ಲ ಬಟ್ಟೆಗಳನ್ನ ಜಾಯಿನ್ ಮಾಡಿ ವಾರಕ್ಕೆ ಒಂದ್ಸರಿ ತೊಗೊಂಡೋಗಿ ಐರನ್ ಮಾಡಿಸ್ಕೊಂಡು ತೊಗೊಂಡು ಬಂದು ಆಮೇಲೆ ಪ್ರತಿದಿನಕ್ಕೂ ಪ್ಲ್ಯಾನ್ ಮಾಡಿಟ್ಕೊಂಡಿರ್ತಾ ಇದ್ವಿ, ಬಟ್ಟೆ ಇದೇ ಹಾಕೋಬೇಕು, ಮಂಡೇ ಇದೇ ಹಾಕೋಬೇಕು, ಟ್ಯೂಸ್ಡೇ ಇದೇ ಹಾಕೋಬೇಕು ಅಂತ ಈ ರೀತಿ ಪ್ಲ್ಯಾನ್ ಮಾಡಿಟ್ಕೊಂಡು ಹಾಕ್ಕೊಳ್ತಾ ಇದ್ವಿ. ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇವತ್ತು ಐರನ್ ಮಾಡ್ತಾ ಇದ್ದೆ. ಅದನ್ನೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಈ ಒಂದು ಮೆಮೊರಿನ. ಇವತ್ತು ನಾನು ನಮ್ಮ ಕೃಷ್ಣಂಗಾಗಿ ಒಂದೆರಡು ಪ್ರಾಡಕ್ಟ್ನ ಮಮ್ಮ ಆರ್ತಿಯಿಂದ ತರಿಸಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದರ ರಿವ್ಯೂ ಆ್ಯಕ್ಚುಲಿ ಯೂಸ್ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ, ಯೂಸ್ ಮಾಡಿ ಅದಾದ ನಂತರ ನಾನು ಇವತ್ತು ಇದರ ಒಂದು ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗಂತೂ ಆಟ ಆಡೋಕ್ಕೆ ಹೋಗಿ ಹೋಗ್ತಾರೆ, ಹಾಗಾಗಿ ಅವ್ರಿಗೆ ಏನಾದರೂ ಒಂದು ಸನ್ಸ್ಕ್ರೀನ್ ಬೇಕಾಗುತ್ತೆ, ಸ್ಕಿನ್ ಹಾಳಾಗ್ತಾ ಇದೆ ಅಂತ ಅನಿಸಿರುತ್ತೆ ನಿಮಗೂ. ಹಾಗೆಯೇ ನಮ್ಮ ಕೃಷ್ಣಂಗೆ ಬೇರೆ ನಾನು ಸ್ವಿಮ್ಮಿಂಗ್ ಕ್ಲಾಸ್ ಬೇರೆ ಕಳಿಸ್ತಾ ಇದ್ದೀನಿ, ಹಾಗಾಗಿ ಅವನಿಗೆ ಬಿಫೋರ್ ಸ್ವಿಮ್ಮಿಂಗು ಒಂದು ಕ್ರೀಮ್ ಬೇಕಾಗಿತ್ತು. ಸಾಕಷ್ಟು ರಿಸರ್ಚ್ ಮಾಡಿ ಎಲ್ಲ ಹುಡುಕಿದ ಮೇಲೆ ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಅದನ್ನು ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಅದಾದ ನಂತರ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಮಾಮಾ ಅರ್ಥವರ ರಿಚ್ ಮಾಯಿಶ್ಚರೈಸಿಂಗ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್. ಈ ಪ್ರಾಡಕ್ಟ್ನ ಕೀ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕ್ಯಾಲೆಂಡುಲ ಹಾಗೆಯೇ ಜಿಂಕ್ ಆಕ್ಸೈಡ್. ಇದು ಎರಡೂ ಕೂಡ ಸ್ಕಿನ್ಗೆ ತುಂಬಾ ಒಳ್ಳೆಯದು, ಸ್ಕಿನ್ ಇರಿಟೇಷನ್ ಆಗದೇ ಇರೋ ಥರ ಮೇಂಟೈನ್ ಮಾಡುತ್ತೆ, ಹಾಗೆಯೇ ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆಯೇ ಇದರಲ್ಲಿ ಯಾವುದೇ ರೀತಿಯಾದಂಥ ವೈಟ್ ಕ್ಯಾಸ್ಟ್ ಇರೋದಿಲ್ಲ. ನಾನು ನಮ್ಮ ಕೃಷ್ಣಂಗೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಕಳಿಸೋದಕ್ಕೆ ಮುಂಚೆ ಈ ಪ್ರಾಡಕ್ಟ್ನ ಅಪ್ಲೈ ಮಾಡ್ತೀನಿ, ಹಾಗೆಯೇ ಹೊರಗಡೆ ಆಟಾಡೋಕ್ಕೆ ಮುಂಚೆ ಕೂಡ ಇದನ್ನು ಅಪ್ಲೈ ಮಾಡ್ತೀನಿ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್, ಮೇಡ್ ಸೇಫ್, ಇದು 0 to 10 years ಮಕ್ಕಳಿಗೆ ಯೂಸ್ ಮಾಡ್ಬೋದು. ಹಾಗೆಯೇ SPF 50 ಇರುತ್ತೆ ಇದರಲ್ಲಿ, ಅದು ನಿಮ್ಮ ಮಕ್ಕಳ ಸ್ಕಿನ್ನ UVA ಹಾಗೂ UVB ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆಯೇ ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ, ಬೀಚಲ್ಲಿ ಆಟಾಡಬೇಕಿದ್ರೆ ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಬೇಕಿದ್ರೆ ಕೂಡ ನೀವು ಇದನ್ನು 120 minutes ಅಂತ ಅಂದರೆ 2 ಗಂಟೆಗಳ ಕಾಲ ಸ್ಕಿನ್ ವಾಟರ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಇದು ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ನಾನು ಕೂಡ ಇದನ್ನು ಬಿಫೋರ್ ಸ್ವಿಮ್ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಕೃಷ್ಣಂಗೆ ಫುಲ್ ಬಾಡಿ ಹಾಗೆಯೇ ಫೇಸ್ಗೆ ಅಪ್ಲೈ ಮಾಡ್ತೀನಿ ಬಿಫೋರ್ ಸ್ವಿಮ್ಮಿಂಗು. ನೋಡ್ಬೋದು ನೀವು ಆಫ್ಟರ್ ಅಪ್ಲೈಯಿಂಗ್ ದ ಕ್ರೀಮ್ ಎಷ್ಟು ಸಾಫ್ಟ್
ಆಗಿದೆ ಸ್ಕಿನ್ ಅಂಥೇಳಿ, ತುಂಬಾ ಚೆನ್ನಾಗಾಗತ್ತೆ ಸ್ಕಿನ್ನು. ಮಕ್ಕಳದು ಸೆನ್ಸಿಟಿವ್ ಸ್ಕಿನ್ ಅಲ್ವಾ, ಹಾಗಾಗಿ ಅವ್ರಿಗೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಅಂದರೆ ಸಾಕಷ್ಟು ರಿಸರ್ಚ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ನಾನು ಕೂಡ ಅಷ್ಟೇ. ಮಕ್ಕಳಿಗೇನೋ ಒಂದು ಯೂಸ್ ಮಾಡಬೇಕು ಅಂತ ಅಂದರೆ ನಾವು ಹುಡುಕಿ ಎಷ್ಟೋ ಪ್ರಾಡಕ್ಟ್ಗಳನ್ನ ಹುಡುಕಿ ಅದರಲ್ಲಿ ಯಾವುದು ನಮಗೆ ಬೆಸ್ಟ್ ಅಂತ ಅನಿಸುತ್ತೆ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಎಲ್ಲ ಮಮಾ ಅರ್ತ್ ಪ್ರಾಡಕ್ಟು ಕೂಡ ಕೆಮಿಕಲ್ ಫ್ರೀ ಆಗಿರುತ್ತೆ, ಹಾರ್ಮ್ಫುಲ್ ಕೆಮಿಕಲ್ ಇರೋದಿಲ್ಲ ಇದರಲ್ಲಿ, ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಹಾಗಾಗಿ ಇದನ್ನು ಸೇಫ್ ಆಗಿ ನಾವು ಯಾವುದೇ ರೀತಿ ಭಯ ಇಲ್ಲದೆ ಯೂಸ್ ಮಾಡ್ಬೋದು. ಮಮಾ ಅರ್ತ್ ಅವರ ಪ್ರಾಡಕ್ಟ್ಸ್ ಬಂದುಬಿಟ್ಟು ನಿಮಗೆ ಮಮಾ ಅರ್ತ್ ವೆಬ್ಸೈಟಲ್ಲಿ, ಮಮಾ ಅರ್ತ್ ಆ್ಯಪಲ್ಲಿ, ಹಾಗೆಯೇ ಅಮೆಝಾನಲ್ಲಿ, ನೈಕಾದಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಪರ್ಪಲಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಅಲ್ಲದೇ ಆಫ್ಲೈನ್ ಸ್ಟೋರಲ್ಲಿ ಕೂಡ ನಿಮಗೆ ಇದು ಅವೈಲೇಬಲ್ ಇರುತ್ತೆ. ನೀವೇನಾದರೂ ಮಮಾ ಅರ್ತ್ ಅವರ ವೆಬ್ಸೈಟಲ್ಲಿ ಬೈ ಮಾಡ್ತೀನಿ ಅಂತ ಅಂದರೆ ನನ್ನ ಒಂದು ಕೂಪನ್ ಕೋಡ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಫ್ಲ್ಯಾಟ್ 20% ಡಿಸ್ಕೌಂಟ್ ಸಿಗುತ್ತೆ. ನಿಮಗೇನಾದರೂ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಇವಾಗ ನಮ್ಮ ಕೃಷ್ಣ ಫೈನಲಿ ರೆಡಿ ಆಗಿದ್ದಾನೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗೋದಕ್ಕೆ. ಹೋಗೋಣ ಬನ್ನಿ, ನಿಮಗೂ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ. ಸ್ವಿಮ್ಮಿಂಗ್ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ರೆ ಏನು ಫೀಸು, ಹಾಗೆಯೇ ಎಲ್ಲಿರೋದು ಅಂತ ಎಲ್ಲ. ಫೀಸ್ ಬಂದುಬಿಟ್ಟು ಮಂತ್ಲಿ 4,500 ಇರುತ್ತೆ. ವೀಕ್ಲಿ 5 ಡೇಸ್ ಕ್ಲಾಸ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ. ನೀವೇನಾದರೂ ವೀಕ್ ಡೇನಲ್ಲಿ ರಜಾ ತೊಗೊಂಡ್ರೆ ಸ್ಯಾಟರ್ಡೆ ನೀವು ಅದನ್ನು ಕಾಂಪನ್ಸೇಟ್ ಮಾಡ್ಬೋದು ಯಾವತ್ತಾದರೂ ರಜಾ ತೊಗೊಂಡ್ರೆ. ಹಾಗೆಯೇ 4-7 ಇರುತ್ತೆ ಟೈಮಿಂಗ್ಸ್, ಬಂದುಬಿಟ್ಟು 4-5, 5-6, 6-7 ಇರುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮಾರ್ನಿಂಗ್ ಕೂಡ ಇರುತ್ತೆ. ಮಾರ್ನಿಂಗ್ 1:00 ತನಕ ನಾನು ಯಾವಾಗೂ ಕರ್ಕೊಂಡು ಹೋಗಿಲ್ಲ. 9-1, 10-1 ಏನೋ ಇದೆ ಟೈಮಿಂಗ್ಸು, ಆವಾಗ ಕೂಡ ಇರುತ್ತೆ. ನಮ್ಮ ಕೃಷ್ಣ ಪರವಾಗಿಲ್ಲ, ಇವಾಗ ಚೆನ್ನಾಗೆ ಕಲ್ತಿದ್ದಾನೆ, ಮಾಡ್ತಾನೆ ಇರಲ್ಲ, ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾರವರು. ಖುಷಿಯಾಯಿತು, ನಾನು ಕೂಡ ಒಳಗಡೆ ಹೋಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡು ಬಂದು. ಯೂಶ್ವಲಿ ಎಲ್ಲರಿಗೂ ಒಳಗಡೆ ಬಿಡಲ್ಲ ಅವರು ನೋಡೋದಕ್ಕೆ. ಯಾವಾಗಾದರೂ ನಾವು ಅವ್ರನ್ನ ಕೇಳಿಕೊಂಡು 1-2-3 ಮಿನಿಟ್ಸು ಒಳಗಡೆ ಹೋಗಿ ನೋಡಿಕೊಂಡು ಬರ್ಬೋದು. ಪ್ರತಿದಿನ ಬಿಡಲ್ಲ, ವಾರಕ್ಕೆ ಒಂದು ಸರಿ ಇಲ್ಲ 2 ಸರಿ ಏನಾದರೂ ಹೋಗ್ಬೋದು ಅಷ್ಟೇ. ಯಾಕೆಂದರೆ ಚಿಕ್ಕ ಮಕ್ಕಳೆಲ್ಲ ಬರ್ತಾರಲ್ಲ, ಅವರೆಲ್ಲ ಅಳ್ತಾರೆ ಅಂತ ಹೇಳಿ, ಯಾರನ್ನಾರು ಪೇರೆಂಟ್ಸ್ನ ನೋಡಿದ್ರೆ ಸುಮ್ಮನೆ ಅಳ್ತಾರೆ, ಹಠ ಮಾಡ್ತಾರೆ ಅಂತ ಹೇಳಿ ಬಿಡೋದಿಲ್ಲ ಒಳಗಡೆ ಅಷ್ಟೇ. ಈ ಸ್ವಿಮ್ಮಿಂಗ್ ಕ್ಲಾಸ್ ಬಂದುಬಿಟ್ಟು SSRME ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಏನೋ. ಇಲ್ಲಿ ಸ್ವಿಮ್ಮಿಂಗ್ ಅಷ್ಟೇ ಅಲ್ಲದೆ ಸ್ಕೇಟಿಂಗು, ಡ್ಯಾನ್ಸು, ಸಿಂಗಿಂಗು, ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ ಎಲ್ಲ ಇದೆ. ಬಟ್ ನಾನು ಸ್ವಿಮ್ಮಿಂಗ್ ಮಾತ್ರ ಸೇರಿಸಿರೋದು, ಬೇರೆ ಏನಕ್ಕೂ ಸೇರಿಸಿಲ್ಲ. ಎಕ್ಸಾಕ್ಟ್ ಲೊಕೇಶನ್ ಅಂತ ಅಂದರೆ ಯೂರೋ ಕಿಡ್ಸ್ ಇದೆ, JP ನಗರ 7th ಫೇಸ್ ಯೂರೋ ಕಿಡ್ಸ್. ಯೂರೋ ಕಿಡ್ಸ್ ಪಕ್ಕನೇ ಇರೋದಿದು. ಇವಾಗ ನಾನು ಇಲ್ಲಿ ತೋರಿಸ್ತಾ ಇರೋದು ಬಂದುಬಿಟ್ಟು ಸಂಡೇ ವ್ಲಾಗ್. ಸಂಡೇ ನಾವು ಒಂದು ಫ್ಲ್ಯಾಟ್ನ ನೋಡೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ, ಅದಕ್ಕೆ ಹೋಗಿದ್ವಿ ಕಾಸಾ ಗ್ರ್ಯಾಂಡ್ ಸೈಡನ್ ಅಂಥೇಳಿ. ಫಸ್ಟು ನಾವು ತೊಗೊಂಡಿದ್ದು ಕಾಸಾ ಗ್ರ್ಯಾಂಡ್ ಕಾಸಾ ಬ್ಲ್ಯಾಂಕ ಅಂತ ಹೇಳಿ, ಅದು ಬಂದು ಹಾಲಿಡೇ ವಿಲೇಜ್, ತಲ್ಗಟ್ಪುರ ಅಲ್ಲ, ಸಾರಿ, ವಾಜರಳ್ಳಿ ಹತ್ರ ಹಾಲಿಡೇ ವಿಲೇಜ್ ಬರುತ್ತಲ್ಲ ಲೆಫ್ಟ್ ಸೈಡಲ್ಲಿ, ಆ ಕಡೆ ಬರುತ್ತೆ. ಇದು ಬಂದು ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ತುಂಬಾ ಹತ್ತಿರ ಆಗುತ್ತೆ. ಈ ಪ್ರಾಜೆಕ್ಟೇ ನಂಗೆ ಇಷ್ಟ ಆಯಿತು. ಇದು ಚಿಕ್ಕದಾಗಿರ್ಬೋದು ಆದ್ರೂ ಕೂಡ ಇದೇ ನಂಗೆ ಇಷ್ಟ ಆಯಿತು. ಇದು ಒಂದು ಮಾಡೆಲ್ ಫ್ಲ್ಯಾಟ್, 3BHKದು. ನಾವಂತೂ ಫ್ಲ್ಯಾಟ್ ನೋಡ್ತಾ ಇದ್ದೀವಿ, ಮನೆ ನೋಡ್ತಾ ಇದ್ದೀವಿ, ಇಂಡಿವಿಜುವಲ್ ಮನೆ ಯಾವುದಾಗತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇದು ತುಂಬಾ ಚೆನ್ನಾಗಿತ್ತು, ವಿತ್ ಇಂಟೀರಿಯರ್ ಡೆಮೋ ಫ್ಲ್ಯಾಟ್ ಅಂದರೆ ಚೆನ್ನಾಗೇ ಇರುತ್ತೆ. ನಾವು ಹೋದಾಗ ಯಾರೂ ಇರಲಿಲ್ಲ ಇಲ್ಲಿ, ಬಟ್ ಕಾಸಾಬ್ಲ್ಯಾಂಕದಲ್ಲಿ ಜಾತ್ರೆ ಥರ ಆಗೋಗಿತ್ತು. ಅಲ್ಲಿ 2BHK, 3BHK, 4BHK, 5BHK ಎಲ್ಲ ಅವೈಲೇಬಲ್ ಇತ್ತು. ಆದರೆ ನಮಗೆ ಅವರು ಇಂಟಿಮೇಟ್ ಮಾಡಿದಾಗ ಹೇಳಿದಂಥ ಪ್ರೈಸ್ ಬಂದುಬಿಟ್ಟು 5,499 per square feet ಅಂತ ಹೇಳಿದ್ರು. ಆದರೆ ನಾವಲ್ಲಿ ವಿಸಿಟ್ಗೆ ಅಂತ ಹೋದಾಗ ಅವ್ರು ಹೇಳಿದ್ದು 6,500 per square feet ಅಂಥೇಳಿ. ಹಾಗಾಗಿ ಇದು ಏನಪ್ಪ, ಇದು ಈ ಥರ ಬೆಳಗ್ಗೆಯಿಂದ ಮಧ್ಯಾಹ್ನದ ಒಳಗಡೆ ಇಷ್ಟೊಂದೆಲ್ಲ ಡಿಫ್ರೆನ್ಸ್ ಆಗುತ್ತಾ ಪರ್ ಸ್ಕ್ವೇರ್ ಫೀಟ್ ರೇಟು, ಇಲ್ಲ ಜಾಸ್ತಿ ಜನ ಬುಕ್ ಮಾಡ್ತಾ ಇದ್ದಾರೆ ಅಂತ ಈ ರೀತಿ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಆದರೆ ಇಲ್ಲಿ ಮಾತ್ರ ಅಲ್ಲಿಗಿಂತ ಈ ಲೊಕೇಶನ್ ಕನ್ವೀನಿಯಂಟ್ ಆಗಿದೆ, ಅಲ್ಲಿ ಎಮ್ಯುನಿಟೀಸ್ ಜಾಸ್ತಿ ಇದೆ, ಹಾಗೆಯೇ ದೊಡ್ಡ ಪ್ರಾಜೆಕ್ಟ್ ಅದು, 32 acres ಪ್ರಾಜೆಕ್ಟು. ಆದರೆ ಇಲ್ಲಿ ಅಲ್ಲಿಗಿಂತ ಲೊಕೇಶನ್ ವೈಸ್ ಅಂದರೆ ಫಿಸಿಬಿಲಿಟಿ ಚೆನ್ನಾಗಿದೆ ಇಲ್ಲಿ. ಅಂದರೆ ನಿಮಗೆ ಮೆಟ್ರೋ ಸ್ಟೇಷನ್ಗೂ ಹತ್ತಿರ ಆಗುತ್ತೆ, ಹಾಗೆಯೇ ಬಸ್ಸಿಗೆ ಎಲ್ಲದಕ್ಕೂ ಹತ್ತಿರ ಆಗುತ್ತೆ ಈ ಒಂದು ಪ್ರಾಜೆಕ್ಟ್ ಬಂದುಬಿಟ್ಟು. ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಇದು ಬರೀ 3.8 acres ಏನೋ ಇದು, ಆದರೆ ಚೆನ್ನಾಗಿದೆ. ಆದರೆ ನಮಗೆ 3BHK ಬೇಕಾಗಿತ್ತು, ಈ ಒಂದು ಪ್ರಾಜೆಕ್ಟಲ್ಲಿ 3BHK ಅವೈಲೇಬಲ್ ಇರಲಿಲ್ಲ. ವಿಸಿಟ್ ಮಾಡಿದ್ವಿ, ಕೇಳಿದ್ದೀವಿ ನೋಡೋಣ ಯಾವ್ದಾದ್ರು ಇದ್ದರೆ ಮಾಡಿಕೊಡಿ, ಯಾರು ಬೇಡ ಅಂತ ಅಂದರೆ, ಬಟ್ ರೇಟು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರವರು. ಲಾಸ್ಟ್ ಇಯರ್ ಲಾಂಚ್ ಮಾಡಿದಾಗ ಅವ್ರದ್ದು 4,500 per square feet ಇತ್ತಂತೆ, ಇವಾಗ 5,500 ಆಗಿದೆ. ನೆಕ್ಸ್ಟ್ ಇದು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ December 2025 ಕಂಪ್ಲೀಟ್ ಆಗತ್ತಂತೆ ಇದು. ಅಷ್ಟರಲ್ಲಿ ಇನ್ನೂ ರೇಟು ಜಾಸ್ತಿ ಆಗಿರುತ್ತೆ. ಆಲ್ರೆಡಿ ಸಾಕಷ್ಟು ಫ್ಲ್ಯಾಟ್ಗಳು ಬುಕ್ ಆಗಿ ಹೋಗಿದೆ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅವರು ಪ್ರಾಜೆಕ್ಟ್, ಇನ್ನು 1 hour ಏನೋ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಆಲ್ರೆಡಿ ಸಾಕಷ್ಟು ಬುಕ್ಕಿಂಗ್ಸ್ ಆಗೋಗಿದೆ. ನಮಗೆ ಬೇಕಾಗಿರೋ ಅಂಥದ್ದು ಖಂಡಿತ ಅವೈಲೇಬಲ್ ಇರಲಿಲ್ಲ ಅಲ್ಲಿ.
ಅದು ಅಲ್ಲದೆ 3 BHK ಬೇಕಾಗಿತ್ತು ನಮಗೆ, ಅದಿರಲಿಲ್ಲ. ಹಾಗಾಗಿ ಜಸ್ಟ್ ವಿಸಿಟ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಸಾಕಷ್ಟು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ. ಫ್ಲ್ಯಾಟ್ಸ್ ಬಗ್ಗೆ ಹೇಗಿರುತ್ತೆ ಏನು ಅಂತ ಹೇಳಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ಇನ್ ಡೀಟೇಲಾಗಿ ನಿಮಗೆ ಏನಾದರೂ ಡೆಪ್ತ್ ನಾಲೆಜ್ ಬೇಕಂತ ಅಂದರೆ ಖಂಡಿತ ನಾನು ಶೇರ್ ಮಾಡ್ತೀನಿ, ನೀವು ಕಮೆಂಟ್ ಮಾಡಿ ತಿಳಿಸಿ. ಸಾಕಷ್ಟು ವಿಷಯಗಳು ನನಗೂ ಗೊತ್ತಿಲ್ಲದೆ ಇರೋವಂಥ ವಿಷಯಗಳು ಗೊತ್ತಾಯಿತು. ನಾನು ಫ್ಲ್ಯಾಟ್ ಬೇಡ ಬೇಡ ಅಂತ ಇದ್ದೆ, ಬಟ್ ಒಂದಷ್ಟು ವಿಚಾರಗಳು ಗೊತ್ತಾಯಿತು. ಚೆನ್ನಾಗಿತ್ತು ಫ್ಲ್ಯಾಟು ನೋಡೋದಕ್ಕೆ. ಹಾಗೆಯೇ ಒಂದಷ್ಟು ಇಂಡಿವಿಜುವಲ್ ಮನೆಗಳು ಕೂಡ ನೋಡಿದ್ವಿ, ಒಂದಷ್ಟು ಹಳೆಯ ಮನೆಗಳು ಕೂಡ ನೋಡಿದ್ದೀವಿ. ಲಾಸ್ಟ್ ಒಂದು 2-3 ಮಂತ್ಸಿಂದ ನೋಡಿದ್ದೀವಿ, ಅದನ್ನೆಲ್ಲ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಇಲ್ಲಿ ಶ್ರೀನಿಧಿ ಲೇಔಟ್, JP Nagar 7th phase ಶ್ರೀನಿಧಿ ಲೇಔಟಲ್ಲಿರುವಂಥ ಮನೆ, ಹಳೆ ಮನೆ. ಸೈಟ್ ಲೆಕ್ಕಕ್ಕೆ ಇದನ್ನು ಕೊಡ್ತಾ ಇದ್ದಾರಂತೆ. ಇದರಲ್ಲಿ ಆಲ್ರೆಡಿ ಒಂದು 30-40,000 ಏನೋ ರೆಂಟ್ ಬರ್ತಾ ಇದೆ. ಅದಾದ ನಂತರ ಇಲ್ಲಿ ಲೋಟಸ್ ಜಿಮ್ ಇದೆ ಅಲ್ಲ JP Nagar 7th phase RBL Layout ಹತ್ರ, ಅಲ್ಲಿ ಕೂಡ ಒಂದು ಮನೆ, ಅದು ಕೂಡ 4 ಮನೆ ಏನೋ ಇದೆ. ಇದು 20-40, ಆವಾಗಲೇ ಶ್ರೀನಿಧಿ ಲೇಔಟ್ ತೋರಿಸಿದ್ನಲ್ಲ ಅದು 30-40. ಇದು ಎರಡೂ ಸೈಟ್ ಲೆಕ್ಕಕ್ಕೆ ಕೊಡ್ತಾ ಇರುವಂಥದ್ದು. ಇದನ್ನು ಕೂಡ ತೋರಿಸಿದ್ರು, ಇದು ಬ್ರೋಕರ್ ತೋರಿಸಿದ್ದು. ಬಟ್ಟು ಇದಕ್ಕೆ ಹೋಗಿದ್ವಲ್ಲ ನಾವು ಫ್ಲ್ಯಾಟು, ಅದು ನಾವಾಗೆ ನೋಡ್ಕೊಂಡು ಹೋಗಿದ್ದು. ಹಾಗೆ ಇನ್ನೂ ಒಂದಷ್ಟು ಓನರ್ ಡೈರೆಕ್ಟಾಗಿ ಮೀಟ್ ಮಾಡಿ, ಯೂಟ್ಯೂಬಲ್ಲಿ ನೋಡಿ, ಹಾಗೆಯೇ ಒಂದಷ್ಟು ವೆಬ್ಸೈಟ್ಗಳಲ್ಲಿ ನೋಡಿ ಸಾಕಷ್ಟು ನೋಡಿದ್ದೀವಿ. ಹೋಗಿದ ಕಡೆ ಎಲ್ಲ ವೀಡಿಯೋನೇ ಮಾಡಿಲ್ಲ ಹೇಳಬೇಕು ಅಂತ ಅಂದರೆ, ಸ್ವಲ್ಪ ಮಾತ್ರ ವೀಡಿಯೋ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಚುಂಚಿಕಟ್ಟ ರೋಡಲ್ಲಿ ಕೂಡ ಒಂದು ಹಳೆ ಮನೆ ನೋಡಿದ್ವಿ, ಅದು ಕೂಡ ಸೈಟ್ ಲೆಕ್ಕಕ್ಕೆ ಕೊಡ್ತಾರಂತೆ. ಒಂದು 3 ಬಿಲ್ಡಿಂಗ್ ಇಲ್ಲೇ ಹತ್ತಿರದಲ್ಲಿ ನೋಡಿದ್ವಿ. ಅದಾದಮೇಲೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಹತ್ರ ಒಂದು 2-3 ಬಿಲ್ಡಿಂಗ್ ನೋಡಿದ್ವಿ, ಅಲ್ಲೆಲ್ಲ 1 crore 30 lakhs. ನೀವೇನಾದರೂ ಬೈ ಮಾಡ್ತೀನಿ ಅಂತಂದರೆ 1 crore 30 lakhs, 1 crore 50 lakhsದೊಳಗಡೆ 20-30 ಅಲ್ಲಿರುವಂಥದ್ದು. ಅದೇ ಹಳೆ ತೊಗೊತೀನಿ ಸೈಟ್ ಲೆಕ್ಕಕ್ಕೆ ತೊಗೊತೀನಿ ಅಂತ ಅಂದರೆ ನಿಮಗೆ 1 crore ಒಳಗಡೆ, ಒಂದು 1 crore ಒಳಗಡೆ ಸಿಗುತ್ತೆ. ಈ ರೀತಿ ತುಂಬ ಹಳೆ ಮನೆ ಆದರೆ, ಅದರಲ್ಲೂ ಒಂದು 5 ವರ್ಷ ಕಟ್ಟಿರೋದಾದರೆ ಜಾಸ್ತಿನೇ ಇರುತ್ತೆ, ಆದರೆ ಅದಕ್ಕಿಂತ ತುಂಬ ಹಳೆಯದಾದರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಹೊಸದು ಬೇಕು ನಮಗೆ, ಬ್ರ್ಯಾಂಡ್ ನ್ಯೂ ಬೇಕು ಅಂತ ಅಂದರೆ 1 crore 30 lakhs. ಅಥವಾ ಅದಲ್ಲದೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಅಂದರೆ ರಿಜಿಸ್ಟ್ರೇಷನ್ ಎಕ್ಸ್ಟ್ರಾ, ಆ ಥರ ಟ್ಯಾಕ್ಸು ಅದು ಇದು ಎಲ್ಲ ಇರುತ್ತೆ. ಅದೆಲ್ಲ ಬಿಟ್ಟು ಬರೀ ಏನಪ್ಪ ಮನೆಗೆ 1 crore 30 lakhs ಅಂತೂ ಮಿನಿಮಮ್ ನಮಗೆ ಇಲ್ಲಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕನೂ ರೇಟ್ ಅಷ್ಟಿದೆ 20-30. ಈ ಒಂದು ಮನೆ ಬಂದುಬಿಟ್ಟು ನಾವು ನಮ್ಮ ಸೈಟ್ ಇದೆಯಲ್ಲ ಅದ್ರ ಹತ್ರನೇ ನೋಡಿರೋದು, ಅದಕ್ಕಿಂತ ಇನ್ನೂ ಹತ್ತಿರ ಆಗುತ್ತೆ. ಎಲ್ಲಿ ಗೊತ್ತಾಯಿತು, ಎಲ್ಲಿ ಬರುತ್ತಪ್ಪ, ತೋಟದ ಗುಡ್ಡಳ್ಳಿ ಅಂತ ಬರುತ್ತೆ, ಮೆಟ್ರೋ ಸ್ಟೇಷನ್ಗೆ ಹತ್ತಿರ ಆಗುತ್ತಂತೆ. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಅದೇ ಜಿಂದಾಲ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿಗೆ ಹತ್ತಿರ ಆಗುತ್ತಂತೆ. ಇದು ಇದು ಬಂದು 20-40 ಮನೆಗಳು, ಇಲ್ಲೆಲ್ಲ 20-40. ಬಟ್ ನನಗೆ ಇಲ್ಲಿ ಪ್ಲ್ಯಾನ್ಗಳು ಇಷ್ಟ ಆಗಲಿಲ್ಲ, ಇಲ್ಲಿ ಕಟ್ಟಿರೋಂಥ ಪ್ಲ್ಯಾನ್. ಡ್ಯುಪ್ಲೆಕ್ಸೇ ಕಟ್ಟಿದ್ದಾರೆ, ಚೆನ್ನಾಗಿದೆ, ಎಲ್ಲ ಜಾಗ ಚೆನ್ನಾಗಿದೆ, ಆದರೆ ಕೆಳಗಡೆ ರೂಮ್ ಮಾಡಿದ್ದಾರೆ. ನಮ್ಗೆ ಆ್ಯಕ್ಚುಲಿ ಕೆಳಗಡೆ ರೂಮ್ ಮಾಡಿದ್ರೆ ಕಿಚನ್ ಎಲ್ಲ ಸ್ವಲ್ಪ ಚಿಕ್ಕದಾಗುತ್ತೆ. ಇದೊಂದು ಮನೆ ಮಾತ್ರ ಸ್ವಲ್ಪ ಇಷ್ಟ ಆಯಿತು, ಅದು ಬಿಟ್ಟು ರೂಮ್ ಎಲ್ಲ ಸ್ವಲ್ಪ ಕಂಜೆಸ್ಟೆಡ್ ಮಾಡ್ತಾರೆ ಇವರು, ಅದೇ ನನಗೆ ಇಷ್ಟ ಆಗಲಿಲ್ಲ. ಇಲ್ಲಿ ರೂಮ್ ಎಲ್ಲ ಸ್ವಲ್ಪ ಕಂಜೆಸ್ಟೆಡ್ ಇತ್ತು, ಅದು ಬಿಟ್ಟರೆ ಓಕೆ, ಚೆನ್ನಾಗಿದೆ ಮನೆ ಎಲ್ಲ, ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಎಲ್ಲ ಹಾಕಿ ಕಟ್ಟಿದ್ದಾರೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಆದರೆ ಕೆಳಗಡೆ ಒಂದು ರೂಮ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಚಿಕ್ಕದಾಗುತ್ತೆ ಮನೆ ಕೆಳಗಡೆ, ಕಿಚನ್ ಚಿಕ್ಕದಾಗುತ್ತೆ, ವಾಶ್ರೂಮ್ ಚಿಕ್ಕದಾಗುತ್ತೆ, ದೇವ್ರ ರೂಮ್ ಕೂಡ ಅಷ್ಟೇ. ಎಲ್ಲ ಮಾಡಿದ್ದಾರೆ, ದೇವ್ರ ರೂಮ್ ಮಾಡಿದ್ದಾರೆ, 3 ಬೆಡ್ರೂಮ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಅದೇನೋ ಮಿಸ್ಸಿಂಗ್ ಅಂತಾರಲ್ಲ ಆ ರೀತಿ ಎಷ್ಟೊಂದು ಮನೆಗಳು ನೋಡಿದ್ವಿ ಅಂದರೆ, ಇಲ್ಲಂತೂ ಹೆಚ್ಚು ಕಮ್ಮಿ ಒಂದು 20-25 ಮನೆ ನೋಡಿದ್ದೀವಿ 2 ವಾರದಿಂದ. ಅಂದರೆ 2 ವಾರ ನೋಡಿದ್ದು ಲಾಸ್ಟ್ ವೀಕು, ಮತ್ತು ಅದಾದಕ್ಕಿಂತ ಮುಂಚೆ ಒಂದು 15 days back. ಸಾಕಷ್ಟು ಮನೆಗಳು ಇಲ್ಲಂತೂ ಸಿಕ್ಕಾಬಟ್ಟೆ ನೋಡಿದ್ವಿ. ಇವರಂತೂ ತೋರಿಸಿ ತೋರಿಸಿ ಸಾಕಾಗಿದ್ದಾರೆ, ಇರೋ ಮನೆಯೆಲ್ಲ ತೋರಿಸಿದ್ದಾರೆ. ಆದರೆ ನಮಗೆ ಇನ್ನೂ ಯಾವುದು ಸೆಟ್ ಆಗಿಲ್ಲ. ಇಲ್ಲಿ ಇಲ್ಲಿ ಬಂದುಬಿಟ್ಟು ಪ್ರೈಸು ನಿಮಗೆ 1 crore 10 lakhs ಥರ ಸಿಗುತ್ತೆ. ನಿಮಗೆ ಡುಪ್ಲೆಕ್ಸು 3 BHK ಬೇಕು ಅಂದರೆ 1-10 ಈ ಥರ ಸಿಗುತ್ತೆ. ನಿಮಗೆ ರೆಂಟಲ್ ಇನ್ಕಮ್ ಬರೋಂಥ ಮನೆ ಬೇಕು ಅಂದರೆ ಕೂಡ ಸಿಗುತ್ತೆ. ನಾವು ಆಲ್ಮೋಸ್ಟು ಎಲ್ಲ ಡುಪ್ಲೆಕ್ಸೇ ನೋಡಿದ್ವಿ, ರೆಂಟಲ್ ಇನ್ಕಮ್ಗಿಂತ 20-30, 20-40 ಈ ಥರ ನೋಡಿದ್ವಿ. ನಾವು ನೋಡಿದಂಥ ಬ್ರೋಕರ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಕೇಳ್ತೀರಾ ಅಲ್ವಾ ಏನಾದರೂ ನೀವು ಬ್ರೋಕರ್ ನಂಬರ್ ಇದ್ದರೆ ಕೊಡಿ ಅಂತೇಳಿ, ಹಾಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಹಾಗೆಯೇ ಇವತ್ತು ಸಂಜೆ ಕೂಡ ಬೇಗ ದೀಪ ಹಚ್ಚಿದೆ, ನಮ್ಮ ಚಿನ್ನನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಬರ್ಬೇಕು, ನೋಡೋಣ. ಆದರೆ ಬಂದಮೇಲೆ ನಾನು ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಡ್ಯಾನ್ಸ್ ಕ್ಲಾಸಿಂದ ಬಂದುಬಿಟ್ಟು ಬಂದಿದ ತಕ್ಷಣ ಅಡುಗೆ ಮಾಡಬೇಕು, ಬರ್ತಾ ಕೊತ್ತಂಬರಿ ಸೊಪ್ಪು ತೊಗೊಬಂದಿದ್ದೆ, ಖಾಲಿಯಾಗಿತ್ತು. ಹಾಗೆಯೇ ಮಾವಿನಣ್ಣು ಬೇಕು ಅಂತ ಅಂದಲು ನಮ್ಮ ಚಿನ್ನು, ಅದಕ್ಕೆ ತೊಗೊಂಡು ಬಂದೆ. ಸ್ವಲ್ಪ ಪಾತ್ರೆಗಳು ಕೂಡ ಇತ್ತು, ಬಿಸ್ಕೆಟ್ ಬಾಕ್ಸು, ಹಾಲು ಕುಡಿದಿರೋದು, ಮತ್ತು ಮಧ್ಯಾಹ್ನ ಅನ್ನ ಮಾಡಿರೋದು, ಎಲ್ಲ ಪಾತ್ರೆಗಳೆಲ್ಲ ಇತ್ತು. ಸ್ವಲ್ಪ ಅದನ್ನು ಕೂಡ ತೊಳಿಬೇಕು. ಫಸ್ಟು ಮ್ಯಾಂಗೋನ ನೆನೆಸಿಟ್ಬಿಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ ವ್ಲಾಗ್, ಅಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯಿತು. ಹಾಗಾಗಿ ಎಲ್ಲ ನೆನೆಸಿ ಇಟ್ಟು ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ವ್ಲಾಗ್ನ
ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣು ಸೀಸನ್ ಬಂದರೆ ಮಾವಿನ ಹಣ್ಣು ಎಲ್ಲರಿಗೂ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಆದರೆ ಈ ರೀತಿ ಅಟ್ಲೀಸ್ಟ್ 1 ಗಂಟೆ ನೀವು ನೆನೆಸ್ಬಿಟ್ಟು ತಿಂದರೆ ಒಳ್ಳೆಯದು. ಯಾಕಂದರೆ ತುಂಬ ಹೀಟ್ ಅಲ್ವಾ ಮ್ಯಾಂಗೋ, ಹಾಗಾಗಿ ಅಟ್ಲೀಸ್ಟ್ 1 ಅವರು ನೀವು ನೀರಲ್ಲಿ ನೆನೆಸಿಟ್ಟು ಅದಾದ ನಂತರ ತಿನ್ನಿ. ಹಾಗೆಯೇ ಒಂದು ದಿನ ಬಿಟ್ಟು ತಿಂದರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾರೆ ಮ್ಯಾಂಗೋನ. ನನಗೆ ಮಾವಿನ ಹಣ್ಣಿನ ಅಂಗಡಿಯವರು ಹೇಳಿದ್ರು ಅಂದರೆ ತೊಗೋಬೇಕಿದ್ರೆ ಇವತ್ತು ತೊಗೊಂಡೋಗಿ ಇವಾಗಲೇ ತಿನ್ಬಿಡ್ಬೇಡಿ, 1 ಅವರ್ ನೆನೆಸಿಟ್ಟು ಆಮೇಲೆ ಎತ್ತಿಟ್ಟು ನೆಕ್ಸ್ಟ್ ಡೇ ತಿನ್ನಿ. ಇದರಿಂದ ಸ್ವಲ್ಪ ಅದರಲ್ಲಿ ಹೀಟ್ ಕಡಿಮೆ ಆಗುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಹೀಟ್ ಅಲ್ವಾ ಅದು, ಹಾಗಾಗಿ ಈ ರೀತಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಮಾವಿನ ಹಣ್ಣು ನೋಡಿದ್ರೇ ಒಂಥರ, ಈಗ ಅಲ್ಲಿ ತಿಂದಿದ್ರು ಕೂಡ ಮಾವಿನ ಹಣ್ಣು ನೋಡಿದ್ರೇ ಒಂಥರ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ನನಗೆ ಊರಲ್ಲಿ ತಿಂತಾ ಇದ್ದಿದ್ದು, ನಾವು ಡೈಲಿ ಊಟ ತಿಂಡಿ ಮತ್ತು ರಾತ್ರಿ ಊಟಕ್ಕೆ ಎಲ್ಲ ಬರೀ ಮಾವಿನ ಹಣ್ಣೆ ನೆಂಚ್ಕೊಂಡು ಊಟ ಮಾಡ್ತಾ ಇದ್ವಿ. ಅವಾಗ ಮಾವಿನ ಹಣ್ಣು ಇದ್ದಾಗ ಸೀಸನಲ್ಲಿ ನಾವು ಪೌಡರ್ ಎಲ್ಲ ಹಾಕಿ ಹಣ್ಣು ಮಾಡ್ತಾ ಇರಲಿಲ್ಲ, ಹುಲ್ಲಿರುತ್ತಲ್ಲ ಹುಲ್ಲನ್ನ ಇಟ್ಬಿಟ್ಟು ಹಣ್ಣು ಮಾಡ್ತಾ ಇದ್ದಿದ್ದು. ಅವಾಗ ನಮ್ಮ ಮನೆಯಲ್ಲಿ ಎಲ್ಲ ಇದರಲ್ಲೂ ಅಂದರೆ ಕಿಟಕಿ ಥರ ಇರ್ತಾ ಇತ್ತು ಅವಾಗ ನಮ್ಮ ಮನೇಲಿ, ಅಲ್ಮರ ಕಿಟಕಿ, ಅದರಲ್ಲಿ ಇಟ್ಬಿಟ್ಟು ಹಣ್ಣು ಮಾಡ್ತಾ ಇದ್ವಿ. ಈ ಕಡೆ ಅಡುಗೆ ಕೂಡ ಇಟ್ಟಿದೆ, ಅನ್ನಕ್ಕೆ ಸಾಂಬಾರಿಗೆ ಮುದ್ದೆ ಆಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆಯೇ ಬಟ್ಟೆ ಹಾರಾಕೋಣ ಅಂತ ಇದ್ದೆ, ಅಷ್ಟರಲ್ಲಿ ಮಳೆ ಬಂತು, ಆಮೇಲೆ ಹಾರಾಕಿದ್ರೆ ಆಯಿತು. ಇವಾಗ ಬಟ್ಟೆ ಸ್ವಲ್ಪ ಮಡಚಿಡೋದಿತ್ತಲ್ಲ, ಅದನ್ನು ಮಡಚಿಟ್ಕೊಳ್ತೀನಿ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ನಿಮಗೆ ನನ್ನ ವೀಡಿಯೋಸು ರೆಗ್ಯುಲರ್ ಆಗಿ ನೋಡಬೇಕು ಅಂತ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಬರಲಾ.